ಹೊಲಿಗೆ ಅನ್ನೋದು ಅದೊಂದು ವಿಜ್ಞಾನ. ಇಂದಿನ ದಿನಗಳಲ್ಲಿ ಉಡುಪು ಅನ್ನೋದು ಕೇವಲ ಧರಿಸುವ ಉಡುಪಾಗಿ ಉಳಿದೆ, ಅದೊಂದು ವ್ಯಕ್ತಿಯ ವ್ಯಕ್ತಿತ್ವವನ್ನು ರೂಪಿಸುವಂಥ ಉಡುಗೆಯಾಗಿ ಬದಲಾವಣೆಯಾಗಿದೆ. ಅದೇ ನಾವು ಸರಳವಾಗಿ ಧರಿಸುವ ಉಡುಗೆಗೇನೆ ವಿಧ ವಿಧವಾದಂಥ ಕೊರಳುಗಳಿಂದ, ವಿಧ ವಿಧವಾದಂಥ ತೋಳುಗಳಿಂದ ಈ ರೀತಿಯಾಗಿ ಬೇರೆ ಬೇರೆ ನೋಟಗಳನ್ನು ಕೊಟ್ಟು ಅದೊಂದು ಆಕರ್ಷಕ ರೀತಿಯಲ್ಲಿ ಕಾಣಿಸುವ ಹಾಗೆ ಅದನ್ನು ನಾವು ತಯಾರಿಸಬಹುದಾಗಿದೆ. ಇವತ್ತಿನ ದಿನ ನಾವು ಸೀರೆ ಮೇಲಿನ ತೋಳು ಬ್ಲೌಸನ್ನು ಹೇಗೆ ತಯಾರಿಸೋದು ಅಂತ ಹೇಳಿ ತಿಳ್ಕೊಳ್ಳೋಣ. ಮೊದಲಿನ ಯಾವುದೇ ಒಂದು ಬಟ್ಟೆನ ನಾವು ಹೊಲಿಲಿ, ಯಾವುದೇ ಒಂದು ಉಡುಪನ್ನು ಹೊಲಿಲಿ, ಅದ್ ನಾಲ್ಕು ಹಂತಗಳನ್ನು ನಾವು ದಾಟಬೇಕಾಗ್ತದೆ. ಆ ನಾಲ್ಕು ಹಂತಗಳು ಅಂತಂದರೆ ಅಳತೆ ತೆಗೆದುಕೊಳ್ಳೋದು, ಅದು ಯಾವುದೇ ಉಡುಪಾಗಿರ್ಬೋದು ಅಳತೆ ತೆಗೆದುಕೊಳ್ಳೋದು, ಗುರುತು ಹಾಕುವುದು, ತೆಗೆದುಕೊಟ್ಟಂಥ ಅಳತೆಯನ್ನು ಬಟ್ಟೆಯ ಮೇಲೆ ಗುರುತು ಹಾಕೋದು, ನಂತರ ಗುರುತಿಸಿದಂಥ ಬಟ್ಟೆಯನ್ನು ಕತ್ತರಿಸೋದು, ಕತ್ತರಿಸಿ ನಂತರ ಯಾವ ಭಾಗವನ್ನು ಯಾವ ಭಾಗಕ್ಕೆ ಇಟ್ಟು ಜೋಡಿಸಬೇಕು ಅನ್ನೋದನ್ನು ನೋಡಿ ಜೋಡಿಸಿ ಹೊಲಿದ ನಂತರ ಒಂದು ಆ ಉಡುಪು ಒಂದು ಪೂರ್ತಿಯಾಗಿ ತಯಾರಾಗ್ತದೆ. ಈಗ ನಾವು ಮೊದಲನೇದಾಗಿ ನೋಡೋಣ ಅಳತೆ. ಅಳತೆ ಅಂದ ತಕ್ಷಣ ನಮಗೆ ಬೇಕು ಟೇಪ್, ಮೆಜರಿಂಗ್ ಟೇಪ್, ಅಳತೆ ಪಟ್ಟಿ. ಆ ಅಳತೆ ಪಟ್ಟಿ ಬಗ್ಗೆ ಮೊದಲು ತಿಳ್ಕೊಳ್ಳೋಣ. ನೋಡಿ, ಇದು ಟೇಲರ್ಸ್ ಮೆಜರಿಂಗ್ ಟೇಪ್, ಅಳತೆ ಪಟ್ಟಿ. ಇದರಲ್ಲಿ ಎರಡು ತರಹದ ಅಳತೆಗಳು ಇರ್ತವೆ, ಎರಡು ಪದ್ಧತಿಯ ಅಳತೆಗಳನ್ನು ನಾವು ಇದರಲ್ಲಿ ನೋಡ್ಬೋದು. ನೋಡಿ, ಇದು ಇಂಚಸ್, ಇದು ಇಂಚ್ ಪದ್ಧತಿ, ಮತ್ತು ಇದು ಸೆಂಟಿಮೀಟರ್ಸ್. ಈ ಕಡೆ ಇರೋದು ಸೆಂಟಿಮೀಟರ್ಸ್, ಇಲ್ಲಿ ನಾವು ಒಂದು ಇಂಚ್ ಅಂತ ಅಳತೆ ಮಾಡ್ತೀವಿ. ಇಷ್ಟು ಭಾಗವನ್ನು ಒಂದು ಇಂಚ್ ಅಂತ ಅಳತೆ ಮಾಡ್ತೀವಿ, ಮತ್ತು ಇಷ್ಟು ಭಾಗವನ್ನು 15 inches ಅಂತ ಅಳತೆ ಮಾಡ್ತೀವಿ. ಅದೇ ರೀತಿಯಾಗಿ ಇಲ್ಲಿ ನಾವು 5 centimeters ಅಂತ ಅಳತೆ ಮಾಡ್ತೀವಿ, ಅದೇ ಥರ ಇಲ್ಲಿ 40 centimeters ಅಂತ ಅಳತೆ ಮಾಡ್ತೀವಿ. ಈ ಥರದ ಎರಡು ಪದ್ಧತಿಯ ಅಳತೆಗಳನ್ನು ನಾವು ನಮ್ಮ ಮೆಜರಿಂಗ್ ಟೇಪ್ನಲ್ಲಿ ಕಾಣಬಹುದು. ಈಗ ನಾವು ಕತ್ತರಿಸುವ ಬಟ್ಟೆ ಕತ್ತರಿಸೋದಾಗಲಿ ಅಥವಾ ಅಳತೆ ತೆಗೆದುಕೊಳ್ಳೋದಾಗಲಿ ಅದನ್ನು ಸೆಂಟಿಮೀಟರ್ಸ್ನಲ್ಲಿ ಮಾಡ್ತೀವಿ. ಇದರಲ್ಲಿ ಎರಡು ತರಹದ ಅಳತೆಗಳನ್ನು ನಾವು ಕಾಣ್ತೀವಿ, ಆದ್ರೆ ನಾವು ಮಾಡೋದೀಗ ಸೆಂಟಿಮೀಟರ್ಸ್ನಲ್ಲಿ. ಅದ್ಯಾಕಂತಂದರೆ ಈಗ ನಾವು ಅಳತೆ ಮಾಡುವಾಗ ಅಥವಾ ಲೆಕ್ಕ ಹಾಕುವಾಗ ಇಂಚ್ಗಳಲ್ಲಿ 1/4 inches, 1/2 inches ಈ ರೀತಿ ಲೆಕ್ಕ ಹಾಕಬೇಕಾಗತ್ತೆ. ಆವಾಗ ಕೆಲವೊಂದು ಸಾರಿ ತಪ್ಪಾಗಬಹುದು, ಅದರಲ್ಲಿ ಅಷ್ಟೊಂದು ನಿಖರತೆ ಇರೋದಿಲ್ಲ. ಈ ಅಳತೆ ತಗೊಳ್ಳುವಾಗಲೇ ಹೆಚ್ಚು ಕಡಿಮೆ ಆದರೆ ಆ ಗಾರ್ಮೆಂಟ್, ಆ ಉಡುಪು ಪೂರ್ತಿಯಾಗಿ ತಯಾರಾದ ಮೇಲೆ ಕೆಲವೊಂದು ನಿಖರತೆ ಅಷ್ಟೊಂದು ಬರಲಿಕ್ಕಿಲ್ಲ, ಕೆಲವೊಂದು ತಪ್ಪಾಗ್ಬೋದು. ಆ ತಪ್ಪನ್ನು ಸರಿಪಡಿಸೋದಕ್ಕೋಸ್ಕರ ನಾವು ಏನು ಮಾಡ್ತೀವಿ, ಸೆಂಟಿಮೀಟರ್ಸ್ನಲ್ಲಿ ಅಳತೆ ತಗೋತೀವಿ. ಇದರಲ್ಲಿ 1/2 centimeter ನಾವು ನಿಖರತೆಯನ್ನು ಕಾಯ್ದುಕೊಳ್ಬಹುದು. ಈಗ ಅಳತೆ ತಗೊಳ್ಳೋದು ಹೇಗೆ, ನಾ ನಿಮಗೀಗ ಅಳತೆ ತಗೊಳ್ಳೋದು ಮುಖ್ಯವಾಗಿ ಎರಡು ಥರ ಎರಡು ಇದರಲ್ಲಿ ನಾವು ಕಾಣ್ಬೋದು. ಅಳತೆನ ಯಾವ ಬಟ್ಟೆ, ಯಾವ ಉಡುಪು ನಾವು ಹೊಲಿತಾ ಇರೋದು, ಏನದು ನಾವು ಹೊಲಿತಾ ಇರೋ ಉಡುಪು ಯಾವುದು ಅನ್ನೋದ್ರ ಮೇಲೆ ಆಧರಿಸಿರುತ್ತೆ. ಮತ್ತು ಯಾವ ವ್ಯಕ್ತಿಯೇ ನಾವು ಬಟ್ಟೆನ ಹೊಲಿತಾ ಇದ್ದೀವಿ, ಎಷ್ಟು ವಯಸ್ಸಿನ ವ್ಯಕ್ತಿಗೆ ನಾವು ಬಟ್ಟೆಯನ್ನು ಹೊಲಿತಾ ಇದ್ದೀವಿ ಅನ್ನೋದ್ರ ಮೇಲೆ ಅಳತೆ ತೆಗೆದುಕೊಳ್ಳೋದು ಆಧರಿಸಿರುತ್ತೆ. ಈಗ ನಮ್ಮ ಸೀರೆ ಮೇಲಿನ ಬ್ಲೌಸ್ಗೆ ಬೇಕಾಗಿರುವಂಥ ಅಳತೆಗಳು ಯಾವುವು ಅದನ್ನ ನಂತರದಲ್ಲಿ ನೋಡೋಣ. ಈಗ ಹೇಗೆ ಅಳತೆ ತೆಗೆದುಕೊಳ್ಳೋದು ಹೇಗೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಮೈ ಅಳತೆ ತೆಗೆದುಕೊಳ್ಳೋದು ಹೇಗೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ.